ಶ್ರೀರಾಮ್ ಅಂಡ ಸಲ್ಪೇಟ್ ರಾಮ ದೇವಸ್ಥಾನ ಇಲ್ಲಿ ನಾವು 1.5 ಟನ್ ಬೂಂದಿಯನ್ನ ಮಾಡಿದ್ದೀವಿ. ಇದರಲ್ಲಿ ಏನಂದ್ರೆ ನಮಗೆ ದೇವಸ್ಥಾನ ಕಮಿಟಿಯವ್ರ ಹತ್ರ ನಾನು ಬಂದು ಕೇಳಿದೆ, ಇಂಥ ನಮ್ಮ ರಾಮ ಜನ್ಮಭೂಮಿ ದೇವಸ್ಥಾನ ಪ್ರತಿಷ್ಠೆ ಇದೆ, 22ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ ತಕ್ಷಣ ರಾಮ ದೇವಸ್ಥಾನ ಅಧ್ಯಕ್ಷರು ಮತ್ತು ಕಮಿಟಿಯವರು ಮೀಟಿಂಗ್ ಕಾನ್ಫರ್ಮ್ ಮಾಡಿದ್ರು. ಆ ಮೀಟಿಂಗಲ್ಲಿ ನನ್ನನ್ನು ಪ್ರಶ್ನೆ ಕೇಳಿದ್ರು, ಹೆಂಗೆ ನೀವು ಮಾಡ್ತೀರಾ ಏನಂತ. ಒಂದೆರಡು ಮಾತಲ್ಲಿ ಹೇಳಿದೆ, ನನ್ನ ಭಾವನೆ ಇವಾಗ ಅಲ್ಲಿ ಪ್ರತಿಷ್ಠೆ ಆಗ್ತಾ ಇದೆ, ಆ ಪ್ರತಿಷ್ಠಕ್ಕೆ ಇಲ್ಲಿ ನಾವು 1 ಟನ್ನಿಂದ 1.5 ಟನ್ ಬೂಂದಿ ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇದೆ. ನೀವು ನನಗೆ ಸಹಕಾರ ಕೊಟ್ಟರೆ ನಾನು ನಿಮ್ಮ ಜೊತೇಲಿ ಸೇರಿ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಮೀಟಿಂಗಲ್ಲಿ ಫೈನಲ್ ಮಾಡಿದೆ. ಆ ಸಭೆಯಲ್ಲಿ ಅವ್ರು ಏನೇಳಿದ್ರು, ನಾಳೆ ಒಂದು ಮೀಟಿಂಗ್ ನಾವು ಕಾನ್ಫರ್ಮ್ ಮಾಡ್ತೀವಿ, ಆಮೇಲೆ ಕೂತ್ಕೊಂಡು ಫೈನಲ್ ಮಾಡೋಣ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ದೇವಸ್ಥಾನ ಕಮಿಟಿಯವರು ಮೀಟಿಂಗ್ ಕರೆದ್ರು. ಹಿಂಗೆ ನೀವು 1 ಟನ್ನಿಂದ 1.5 ಟನ್ ಬೂಂದಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಜೊತೇಲಿ ನಾವು ಸಹಕಾರ ನಿಮ್ಮ ಜೊತೇಲಿ ನಾವು ಇರ್ತೀವಂತ ಹೇಳಿ ನಮ್ಮ ಜೊತೇಲಿ ಅವ್ರು ಸೇರಿದ್ರು, ನಾನು ಅವ್ರ ಜೊತೇಲಿ ಸೇರಿಕೊಂಡು ಈ ಬೂಂದಿ ಮಾಡಬೇಕಂತೇಳಿ ಪ್ರೋಗ್ರಾಮ್ ಫೈನಲ್ ಆಯಿತು. ಅದು ಮಾಡೋ ಟೈಮಲ್ಲಿ ದೇವಸ್ಥಾನ ಕಮಿಟಿ ಅವರು ಏನು ತೀರ್ಮಾನ ತಗೊಂಡ್ರು ಅಂದರೆ, ನೀವು 1.5 ಟನ್ ಬೂಂದಿ ಮಾಡ್ತೀನಂತ ಹೇಳಿದ ತಕ್ಷಣ ನಮ್ಮ ಕಮಿಟಿ ಭಾವನೆ ನಾವು 2,000 ಜನಕ್ಕೆ ಅನ್ನದಾನ ಮಾಡ್ತೀವಂತ ಹೇಳಿ ದೇವಸ್ಥಾನ ಕಮಿಟಿ ಅವರು ಘೋಷಣೆ ಮಾಡಿದ್ರು. ಅದಾದಮೇಲೆ ಈ ಬೂಂದಿ ಮಾಡೋಕ್ಕೆ ಬಲ ತನ್ನಿಂದ ಮಣ್ಣಿಂದ ಧನದಿಂದ ಎಲ್ಲ ನಮಗೆ ಸಹಕಾರಿಸ್ರು ಅಂದರೆ ಬ್ಯಾಕಪ್ ಕೊಟ್ಟರು, ನೀವು ಮಾಡಿ ನಾವು ಇದ್ದೀವಿ. ಎಷ್ಟೆಷ್ಟು ದೊಡ್ಡ ಮಾತುಗಳು ಬಂದಿದ್ದಂತೆ, ನಾನು ನನ್ನ ಮನಸ್ಸಲ್ಲಿ ಯಾರ ಹತ್ರ ಹೋಗಿ ಕೇಳಬೇಕಂತ ಹೇಳಿ ಆಗಿಲ್ಲ. ಅಂದರೆ ಆ ದೇವರು ಬಂದು ಭಗವಾನ್ ರಾಮಚಂದ್ರ ಅವರು ಯಾವುದು ಏನೇ ಕೊರೆ ಇಡಲಿಲ್ಲ, ನಮಗೆ ಸಕ್ಕರೆ ಎಣ್ಣೆ ಅಕ್ಕಿ ಇದೆಲ್ಲ ನಮಗೆ ಹಂಗೆ ಯಾವ್ಯಾವುದು ಇದಕ್ಕೆ ಪ್ರಾವಿಷನ್ ಬೇಕು ಅವರವರು ನಮಗೆ ತಂದುಕೊಟ್ರು. ನೀವು ಮಾಡ್ತಾ ಇದ್ದೀರಾ ನೀವು ಮಾಡಿ ಅಂತ ಹೇಳಿ ನಮ್ಮ ಕೈಯಲ್ಲಿ ತಂದುಕೊಟ್ರು. ಇದರಲ್ಲಿ ಕೆಲವರು ನನ್ನೆ ಫೋನ್ ಮಾಡಿ, ನೀವು ನಮಗೆ ಕೇಳಲೇ ಇಲ್ಲ, ನೀವು ನಮ್ಮ ಹತ್ರ ಏನೇ ಬಂದು ಕೇಳಲಿಲ್ಲ, ಯಾಕೆ ನೀವು ನಮಗೆ ಕೇಳಲಿಲ್ಲ, ನೀವು ನಮ್ಮನ್ನು ಕೇಳಬೇಕಾಗಿತ್ತು, ಇನ್ನೂ ಜಾಸ್ತಿ ಮಾಡಬೇಕಂತ ಹೇಳಿದ್ರು. ನಾನು ಯಾರ ಹತ್ರ ಕೇಳೋಕ್ಕೆ ಹೋಗಿಲ್ಲ, ದೇವರು ಬಲ ಕೊಟ್ಟಿದ್ದರಿಂದ ಇವತ್ತು ಈ 1.5 ಟನ್ ಬೂಂದಿ ನಾವು ಮಾಡಿದ್ದೀವಿ. ಈ 1.5 ಟನ್ ಬೂಂದಿಯನ್ನು ಇಡೀ ನಮ್ಮ KGF ಕಾನ್ಸ್ಟಿಟ್ಯೂನ್ಸಿಯಲ್ಲಿ 108 ದೇವಾಲಯಕ್ಕೆ ಇಲ್ಲಿಂದ 108 ದೇವಾಲಯಕ್ಕೆ ಪ್ರಸಾದ ಇಲ್ಲಿಂದ ಹೋಗುತ್ತೆ. ಇಲ್ಲಿಂದ ನಾವು ಇವತ್ತು ಸಾಯಂಕಾಲ 108 ದೇವಾಲಯಕ್ಕೆ ನಮ್ಮ ರಾಮಚಂದ್ರ ದೇವಸ್ಥಾನ ಅಧ್ಯಕ್ಷರು ಲೋಕೇಶ್ ಮತ್ತು ನಮ್ಮ ಜೈನ್ ಕಮಿಟಿ ಸುರೇಶ್ ಭಾಯ್ ಬೋರಾ ಮತ್ತು ಶರ್ಮಾ ಗ್ರೂಪ್ ರಮೇಶ್ ಚಂದ್ ಶರ್ಮಾ ಮತ್ತು ರಘುನಾಯ್ಡು ಮತ್ತು ಟ್ರಸ್ಟಿ ಮೆಂಬರ್ಸ್ ಎಲ್ಲ ಸೇರಿ ನಾವು ಇದನ್ನು 108 ದೇವಾಲಯಕ್ಕೆ ಟ್ರಸ್ಟಿ ಜೊತೆಯಲ್ಲಿ ಸೇರಿಕೊಂಡು ನಾವು ಈ ಪ್ರಸಾದ 108 ದೇವಸ್ಥಾನಕ್ಕೆ ಕೊಡೋಕ್ಕೆ ಸಿದ್ಧವಾಗಿ ಇದ್ದೀವಿ. ಇದು ಇನ್ನೂ ಜಾಸ್ತಿ ಮಾಡೋಕ್ಕೆ 1.5 ಟನ್ನಿಂದ ಜಾಸ್ತಿ ಮಾಡೋಕ್ಕೆ ನಮ್ಮ ಬಲ ಇತ್ತು, ಅಂದರೆ ನಮ್ಮ ಹತ್ರ ಸಮಯ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಸಹಕಾರ ಕೊಟ್ಟಿರೋರು ಬಹಳ ಜನ ಇದ್ದಾರೆ, ಅವರು ಹೆಸರು ನಾನು ಹೆಂಗೆ ಹೇಳಬೇಕಂತ ಹೇಳಿ ನನಗೆ ಆಗ್ತಾ ಇಲ್ಲ. ಅವರು ನಮ್ಮ ಮನಸ್ಸಲ್ಲಿ ಇದೆ. ವಿಶ್ವಕರ್ಮ ಸಂಘ ಅವರು ನಮಗೆ ಇಲ್ಲಿ ಸಹಕಾರ ಮಾಡಿದ್ದಾರೆ. ನಮ್ಮ ಜೈನ್ ಸಂಘ ಸಹಕಾರ ಕೊಟ್ಟಿದೆ, ಶರ್ಮಾ ಗ್ರೂಪ್ ಕೊಟ್ಟಿದೆ, ನಾಯ್ಡು ಗ್ರೂಪ್ ಟೋಟಲ್ ಕೊಟ್ಟಿದ್ದಾರೆ, ಗೌಂಡರ್ ಕಮಿಟಿ ಅವ್ರು ಬಂದಿದ್ದಾರೆ, ಇಲ್ಲಿ ಬಹಳ ಜನ ಇದ್ದಾರೆ. ಅವ್ರು ಎಷ್ಟು ಹೇಳಕ್ಕೆ ಆಗ್ತಾ ಇಲ್ಲ ನನಗೆ, ಅಷ್ಟು ಜನ ನಮಗೆ ಸಹಕಾರ ಮಾಡಿದ್ದಾರೆ. ಒಂದೇ ಫೋನ್ ಕಾಲಲ್ಲಿ ನಂದು ಇಷ್ಟು ಅಂತ ಹೇಳಿ ಅವರೇ ಕೊಟ್ಟರು,
ನಾವು ಹೋಗಿ ಯಾರ ಹತ್ರನೂ ಡೊನೇಷನ್ ಅಂತ ಹೇಳಿ ಕೇಳಕ್ಕೆ ಹೋಗಿಲ್ಲ. ದೇವಸ್ಥಾನದಲ್ಲಿ ಬೆಳಗ್ಗೆ ಹೋಮ ಇದೆ, ಹೋಮ ಗಣೇಶ ಹೋಮ ಇದೆ, ಪೂಜೆ ಇದೆ, ರಾಮ ಹೋಮ, ಭಗವಾನ್ ರಾಮ ಹೋಮ ಇದೆ. ಆಮೇಲೆ ಬಂದು ಈ 12:20 ಪೂಜೆ ಕಾರ್ಯಕ್ರಮ ಅಲ್ಲಿ ಅಯೋಧ್ಯದಲ್ಲಿ ಯಾವ ಟೈಮ್ ಫಿಕ್ಸ್ ಮಾಡಿದ್ದಾರೆ ಆ ಟೈಮ್ ಇಲ್ಲಿನೂ ಆದ್ಮೇಲೆ ಆಗಿದ ಮೇಲೆ ಈ ಪ್ರಸಾದ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಈಗ ಆದ್ಮೇಲೆ ಅನ್ನದಾನ 1:00. ಜೈ ಶ್ರೀರಾಮ. ದೊಡ್ಡ ದಿನ ಇದೆ. ನಾಳೆ ನಾವು ಇಲ್ಲಿ ಇಲ್ಲೂ ಸೇರಿದ್ವಿ, ಕೆ ಜಿ ಎಫ್ ಕಮಿಟಿಲೂ ನಾವು ಸೇರಿದ್ವಿ, ನಮ್ಮ ಜೈನ್ ಕಮಿಟಿ. ನಾಳೆ ಕೆ ಜಿ ಎಫ್ದಲ್ಲಿ ನಾವು ಅನ್ನದಾನ ಮಾಡ್ತೀವಿ, ಪ್ರೊಸೆಷನ್ ಇದೆ, ಅದೆಲ್ಲ ನಾವು ಭಾಗಿಸಿದ್ದೀವಿ. ಇನ್ನೂ ತುಂಬ ಜನ ನಮ್ಮ ಹಿಂದೂ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಹಾಕಬೇಕು, ಚೆನ್ನಾಗಿ ಎಲ್ಲ ತಿಳಿಬೇಕು, ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮುಂದೆ ಇನ್ನೂ ಏನಂತ ಪ್ರೋಗ್ರಾಮ್ ಇದ್ರೂ ನಾವು ಸರ್. ಇವಾಗ ಶ್ರೀರಾಮ್ ಜೋಯ್ ಅಲ್ಲಿ ಪ್ರತಿಷ್ಠಾಪನೆಯಿಂದ ನಿಮಗೆ ಎಷ್ಟು ಸಂತೋಷ ಆಗಿದೆ? ಫುಲ್ ಸಂತೋಷ. ನಾವು ಹಿಂದೂ, ನಮಗೆ ಸಂತೋಷ, ನಾವು ಹುಟ್ಟಿದ ಅವರಿಗೆ ಫುಲ್ ಸಂತೋಷ ಇದೆ. ಓಕೆ, ಕೇರಳಕ್ಕೆ ನಮಸ್ಕಾರ. ಜೈ ಶ್ರೀರಾಮ್. ಫಸ್ಟ್ ಆಫ್ ಆಲ್, ನಾವು ಬಂದಿದ್ದು ಈ ಜಾಗದಲ್ಲಿ ರಾಮರ್ ದೇವಸ್ಥಾನ ಪ್ರತ್ಯಕ್ಷಕರು, ಆಲ್ ಟೀಮ್ ಮೆಂಬರ್ಸ್, ನವೀನ್ ಅಲ್ಲ ಏನು ಕೆಲಸ ಮಾಡ್ತಾಯಿದ್ದಾರೆ, ಆ ಸ್ವೀಟ್ ಬೂಂದಿಯಿಂದ ಎಲ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಒಂದೂವರೆ ಟನ್ ಟಾರ್ಗೆಟ್ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕೆ ಜಿ ಎಫ್ನಿಂದ ಹೋಗೋ ಜನಕ್ಕೆ, ದೇವಸ್ಥಾನಕ್ಕೆ ಯಾರು ಬರೋರಿಗೆ ಎಲ್ಲ ಒಂದು ಸಂತೋಷ, ಉತ್ಕೃಷ್ಟ. ಅವ್ರ ಮನೆ ಮನೆಯಲ್ಲಿ ಒಂದು ಹಿಂದೂ ಜಾಗರಣೆಯಿಂದ, ಸನಾತನ ಧರ್ಮದಿಂದ ನಾಳೆ ಬರುವ ದಿನ 22/2024 ಬರೋ ಉತ್ಸಾಹ, ಪ್ರಾಣ ಪ್ರತಿಷ್ಠಾ, ಎಲ್ಲರ ಮನೆಗೆ ಏನು ಉತ್ಸಾಹ ಇದೆ, ವಿ ಕ್ಯಾನ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಹ್ಯಾಪಿ ಡೇ ಆಫ್ ದ ಡೇ. ಒಂದು ಜನ್ರೇಷನ್ನೇ ನಾಳೆಯಿಂದ ಒಂದು ಚೇಂಜ್ ಆಗೋವರೆಗೆ ಜನಗಳು ಒಂದು ಇಷ್ಟಪಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ವಿ ಆಲ್ ಥ್ಯಾಂಕ್ ಟು ಆಲ್ ಯುವರ್ ಮೀಡಿಯಾ ಪರ್ಸನ್, ಎನಿ ನ್ಯಾಷನಲ್, ಡೊಮೆಸ್ಟಿಕ್, ಡಿಸ್ಟಿಕ್ ವೈಸ್ ಮೀಡಿಯಾ. Really, what they are giving the sacrifice for the Ram temple, each and every part, which the sculptures, the manpower, the person who makes the Ram Mandir, the committee members, from not less than 6 months after they making a Pran Pratishtha of Udghatane on 2020, from 4 years, this media has given very good advanced presentations, and from that media we got very good enthusiasm regarding the Ram temple. Though the Britishers, though the Mughal Ram Rajas, though this present governments after the independence, what they have done really all with the go with the law. But I'm thankful to these generations that we have seen both that we got a day which can go for a big celebrations. That is on 22/2024. I request all the peoples from ground level to top, all the peoples on that day, we should all become on God's feet. Jai Shri Ram. Now, Vishwakarma Yojana Sangadinda, avattu mukadwaravannu kattaneke nirmana madodakke kallannu nadta idivu. So, avattu 12:20 ayodhyadalli ishtada pooja nadiyutto, ade time ge illige ಗುಟ್ಟಿ ಪೂಜೆ ಮಾಡೋದಕ್ಕೆ ನಾವು ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸ್ತೀವಿ ನಮ್ಮ ಕಡೆಯಿಂದ. ಜೈ ಶ್ರೀರಾಮ್. ಕಮಿಟಿ ಎಲ್ಲರೂ ಬಂದು, ಕಮಿಟಿಗೆ ಎಲ್ಲರೂ ಜನಾಂದ್ರು ಬಂದು ನಮ್ಮ ಹತ್ರ ಅಲ್ಲಿ ಬಂದು ಎಲ್ಲರೂ ಭಾಗವಹಿಸಬೇಕಂತ.
ಕೇಶ.